ವಿದ್ಯಾರ್ಥಿಗಳೇ, ನಿಮಗೆಲ್ಲ ವಿಸ್ಡಮ್ ಇರೋ ಆನ್ಲೈನ್ ತರಗತಿಗೆ ಸುಸ್ವಾಗತ. ನಾವಿಂದು ಮೂರನೇ ತರಗತಿಯ ಏಳನೇ ಪಾಠವಾದಂತಹ ಪ್ರಾಮಾಣಿಕ ಬಾಲಕ ಪಾಠದ ಭಾಷಾ ಚಟುವಟಿಕೆಯನ್ನು ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ಸಾಮರ್ಥ್ಯಾಧಾರಿತ ಚಟುವಟಿಕೆ ಅ. ಈ ಚಿತ್ರಗಳನ್ನು ಗಮನಿಸಿ, ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿರೋದು ಟೋಪಿ. ಈ ಟೋಪಿಯನ್ನು ನೋಡಿದರೆ ನಮಗೆ ಯಾವುದಾದ್ರೂ ಒಂದು ವಾಕ್ಯ ನೆನಪಿಗೆ ಬರುತ್ತಲ್ಲ, ಆ ನೆನಪಿಗೆ ಬರುವಂತಹ ವಾಕ್ಯವನ್ನು ನಾವಿಲ್ಲಿ ಬರೆಯಬೇಕು. ತಲೆಗೆ ಟೋಪಿ ಧರಿಸುವುದರಿಂದ ಸೂರ್ಯನ ಬಿಸಿಲಿನಿಂದ ರಕ್ಷಣೆ ನೀಡುತ್ತದೆ. ಇದು ಬೇಸಿಗೆಯಲ್ಲಿ ನಮಗೆ ರಕ್ಷಣೆಯನ್ನು, ಬಿಸಿಲಿನಿಂದ ರಕ್ಷಣೆಯನ್ನು ನೀಡುತ್ತದೆ. ನಂತರ ಪೆನ್ನು. ಪೆನ್ನು ಬರೆಯುವುದಕ್ಕೆ ಅವಶ್ಯಕವಾಗಿದೆ ಅಲ್ವಾ. ಇಲ್ಲಿ ಟೋಪಿ, ಈ ಟೋಪಿಯನ್ನು ಧರಿಸುವುದರಿಂದ ಸೂರ್ಯನ ಬಿಸಿಲಿನಿಂದ ರಕ್ಷಣೆ ಸಿಗುತ್ತದೆ ಅಥವಾ ರಕ್ಷಣೆ ನೀಡುತ್ತದೆ. ಪೆನ್ನು, ಪೆನ್ನು ಬರೆಯುವುದಕ್ಕೆ ಅವಶ್ಯಕವಾಗಿದೆ. ಅದೇ ರೀತಿಯಾಗಿ ಪುಸ್ತಕ. ಪುಸ್ತಕಗಳು ನಮ್ಮ ಜ್ಞಾನಾರ್ಜನೆಗೆ ಉಪಯುಕ್ತವಾಗಿವೆ ಅಥವಾ ಉಪಯೋಗವಾಗಿವೆ. ನಮ್ಮ ಜ್ಞಾನದ ಬೆಳವಣಿಗೆಯಾಗುತ್ತದೆ. ಯಾವುದರಿಂದ? ಪುಸ್ತಕಗಳನ್ನು ಓದುವುದರಿಂದ. ಇಲ್ಲಿ ನೋಡಿ ಚಿತ್ರದಲ್ಲಿ ರೈಲು. ಇದನ್ನು ಉಗಿಬಂಡಿ ಅಂತ ಹೇಳಿ ಕೂಡ ಕರೀತಾರೆ. ಇದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತು ಮತ್ತು ವ್ಯಕ್ತಿಗಳನ್ನು ಸಾಗಿಸಲು ಸಹಾಯಕವಾಗಿದೆ. ಈ ರೀತಿಯಾಗಿ ನೀವು ಚಿತ್ರಗಳನ್ನು ಗಮನಿಸಿ ನಿಮ್ಮದೇ ಆದಂತಹ ಒಂದು ವಾಕ್ಯದಲ್ಲಿ ಬರೆಯಿರಿ. ಆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ನೋಡಿ, ಈ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ. ಈ ಚಿತ್ರದಲ್ಲಿ ಈ ನಲ್ಲಿ ಚಾಲು ಆಗಿದೆ, ಇಲ್ಲಿ ಬಾಕೆಟ್ನಲ್ಲಿ ನೀರು ತುಂಬಿ ಕೆಳಗಡೆ ಹರಿತಾ ಇದೆ. ಈ ಚಿತ್ರವನ್ನು ನೋಡಿದ ತಕ್ಷಣ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಮೊದಲನೇದು, ನೀರು ಏಕೆ ಸುರಿಯುತ್ತಿದೆ? ಇಲ್ಲಿ ನೀರು ಸುರಿತಾ ಇದೆ ಅಲ್ವಾ. ಇದು ಯಾಕೆ ಸುರಿತಾ ಇದೆ ಅಂದರೆ, ನೀರು ಬಕೆಟ್ ತುಂಬಿರುವುದರಿಂದ ಕೆಳಗೆ ಸುರಿತಾ ಇದೆ ಅಂತ ಹೇಳಿ ಬರಿಬೇಕು. ನಂತರ ಎರಡನೇ ಪ್ರಶ್ನೆ, ನೀರು ಸುರಿಯುವುದನ್ನು ನಿಲ್ಲಿಸಬೇಕು, ಏಕೆ? ಏಕೆಂದರೆ ನೀರು ಪೋಲು ಮಾಡಬಾರದು, ನೀರನ್ನು ಪೋಲು ಮಾಡಬಾರದು. ಅದಕ್ಕೋಸ್ಕರ ನಾವು ಈ ಕೊಳಾಯಿ ಅಥವಾ ನಳವನ್ನು ಬಂದ್ ಮಾಡಬೇಕು. ನಂತರ ಭಾಷಾಭ್ಯಾಸ ಆ. ಮಾದರಿಯಂತೆ ವಾಕ್ಯ ರಚಿಸು. ಮಾದರಿ, ನಾನು ಹಣ್ಣನ್ನು ತಿಂದೆನು. ಈ ವಾಕ್ಯ ಸರಿಯಾಗಿದೆ. ಅದೇ ರೀತಿಯಾಗಿ ನೀವು ಈ ವಾಕ್ಯಗಳನ್ನು ಇಲ್ಲಿ ಕೊಟ್ಟಿರುವಂತಹ ಪದಗಳಿಂದ ವಾಕ್ಯಗಳನ್ನು ರಚನೆ ಮಾಡಬೇಕು. ನೀನು ಹಣ್ಣನ್ನು ತಿಂದೆ. ನೀನು ಎನ್ನುವುದು ಇಲ್ಲಿ ಏಕವಚನ, ಅದಕ್ಕೋಸ್ಕರ ಇಲ್ಲಿ ತಿಂದೆ ಎನ್ನುವಂತಹ ಪದವನ್ನು ಬಳಸಬೇಕು. ನೀನು ಹಣ್ಣನ್ನು ತಿಂದೆ. ಅದೇ ರೀತಿಯಾಗಿ ನೋಡಿ, ನಾವು ಹಣ್ಣನ್ನು ತಿಂದೆವು. ನೀವು ಹಣ್ಣನ್ನು ತಿಂದಿರಿ. ಅವನು ಹಣ್ಣನ್ನು ತಿಂದನು. ಅವಳು ಹಣ್ಣನ್ನು ತಿಂದಳು. ಯಾಕೆಂದರೆ ಇಲ್ಲಿ ಸ್ತ್ರೀಲಿಂಗ, ಅವಳು ಎನ್ನುವಂಥದ್ದು ಸ್ತ್ರೀಲಿಂಗ. ಅದಕ್ಕೆ ಈ ಪಟ್ಟಿಯಲ್ಲಿ ನಾವು ತಿಂದಳು ಎನ್ನುವಂತಹ ಪದವನ್ನು ಆಯ್ಕೆ ಮಾಡ್ತೀವಿ. ಅವರು ಹಣ್ಣನ್ನು ತಿಂದರು. ಅವರು ಎನ್ನುವುದು ಇಲ್ಲಿ ಬಹುವಚನ, ಆದ್ದರಿಂದ ಇಲ್ಲಿ ತಿಂದರು ಎನ್ನುವಂತಹ ಒಂದು ಪದವನ್ನು ಬಳಸಿ ಈ ವಾಕ್ಯಗಳನ್ನು ರಚನೆ ಮಾಡಬೇಕು. ಆ. ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ. ಇಲ್ಲಿ ನೋಡಿ, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಈ ಚಿತ್ರದಲ್ಲಿ ಹಸು ಹುಲ್ಲನ್ನು ಮೇಯುತ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ಹಸುವು ಮರದ ಬಳಿ ಹುಲ್ಲನ್ನು ಮೇಯುತ್ತಿದೆ ಎನ್ನುವಂತಹ ವಾಕ್ಯವನ್ನು ನೀವಿಲ್ಲಿ ಬರೆಯಬೇಕು. ನಂತರ ಇಲ್ಲಿ ಮರದ ಬಳಿ ಮಕ್ಕಳು ಆಟವಾಡುತ್ತಿದ್ದಾರೆ. ಮಕ್ಕಳು ಮರದ ಕೆಳಗೆ ಆಟವಾಡುತ್ತಿದ್ದಾರೆ ಎನ್ನುವುದನ್ನು ನೀವಿಲ್ಲಿ ಬರೆಯಬೇಕು. ಮಕ್ಕಳು ಮರದ ಕೆಳಗೆ ಆಟವಾಡುತ್ತಿದ್ದಾರೆ. ನಂತರ
ಭಾಷಾ ಚಟುವಟಿಕೆ ಅ ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆ ಈ ಅರ್ಥಕೋಶವಂದ್ರೆ ಆಂಗ್ಲದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಡಿಕ್ಷನರಿ ಅಂತಾರಲ್ವಾ ಅದನ್ನು ಬಳಸಿಕೊಂಡು ಇವುಗಳ ಅರ್ಥವನ್ನು ಇಲ್ಲಿ ಬರೆಯಬೇಕು ಮೊದಲನೇದು ಪಕ್ವ ಪಕ್ವ ಎಂದರೆ ಮಾಗು ಎನ್ನುವಂತಹ ಅರ್ಥ ಬರುತ್ತೆ ಅಲ್ವಾ ಆ ಅರ್ಥವನ್ನು ನೀವಿಲ್ಲಿ ಬರೆಯಬೇಕು ಧಾವಿಸು ಧಾವಿಸು ಅಂದರೆ ಆಗಮಿಸು ಆಗಮಿಸು ಅನ್ನೋದನ್ನು ನೀವಿಲ್ಲಿ ಬರೆಯಬೇಕು ನಂತರ ಗಲಿವಿಲಿ ಗಲಿವಿಲಿ ಅಂದರೆ ಗಾಬರಿ ಅಥವಾ ದಿಕ್ಕು ತೋಚದಂತಾಗುವುದಕ್ಕೆ ಗಲಿವಿಲಿ ಅಂತ ಹೇಳಿ ಕರಿತೀವಿ ಕೊನೆಯದಾಗಿ ನೇತೃತ್ವ ನೇತೃತ್ವ ಅಂತಂದರೆ ನಾಯಕತ್ವ ಅಥವಾ ಮುಂದಾಳತ್ವ ವಹಿಸಿದವರಿಗೆ ನಾವಿಲ್ಲಿ ನೇತೃತ್ವ ನೇತೃತ್ವ ವಹಿಸಿಕೊಂಡವರು ಅಂತ ಹೇಳ್ತಾರಲ್ಲ ಯಾವುದಾದ್ರೂ ಸಭೆಗಳಲ್ಲಿ ಅದೇ ರೀತಿಯಾಗಿ ನೇತೃತ್ವ ಅಂದರೆ ನಾಯಕತ್ವ ಅಥವಾ ಮುಂದಾಳತ್ವ ಹಾಗಾದರೆ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಪ್ರಾಮಾಣಿಕ ಬಾಲಕ ಪಾಠದ ಭಾಷಾ ಚಟುವಟಿಕೆಯನ್ನು ನಾವು ಇಂದಿನ ತರಗತಿಯಲ್ಲಿ ಕಲಿತುಕೊಂಡೆವು ಧನ್ಯವಾದಗಳು